ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ಹೇಗಿದ್ದೀರಾ ಸರ್? ಆರಾಮಿದ್ದೀನಿ ಸರ್, ನೀವು ಆರಾಮಿದ್ರ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು ಸರ್? ಶರಣಪ್ಪ ಅಂತ. ಶರಣಪ್ಪ ಅವರೇ ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ಎಲ್ಲಿಂದ ಫೋನ್ ಮಾಡ್ತಿರೋದು ಶರಣಪ್ಪ ಅವರೇ? ಸರ್, ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಚಳಗೇರ ಗ್ರಾಮದಲ್ಲಿ. ನೈಸ್. ನಿಮ್ಮ ಕಡೆ ಮಳೆ ಜಾಸ್ತಿನಾ ಸರ್? 4 ದಿನ ಆಯ್ತು ಸರ್, ತುಂಬಾ ಮಳೆ ಆಗ್ತಾ ಇದೆ. ಬಚ್ಚಲು ಮನೆ ಆಗ್ಬಿಟ್ಟಿದೆ ಅಲ್ಲ ಸರ್? ತುಂಬಾ ಸರ್, ಹೊರಗಡೆ ಎಲ್ಲ ರಜ್ ತುಂಬಾ ಕಡೆ, ಎಲ್ಲ ಕಡೆ ಎಲ್ಲಿ ಹೋಗ್ತಾ ಇಲ್ಲ, ಹೊರಗಡೆ ಬರೇ ಮನೆಯಲ್ಲಿ ಇರಕ್ಕಾಗ್ತದೆ. ವೆಲ್, ಶರಣಪ್ಪ ಅವರೇ ಹೇಳಿ ಸರ್. ನಿಮ್ಮ ಲೈವ್ ಅಲ್ಲ ಸರ್? ಇದು ಲೈವ್ ಇದೆ ಸರ್. ಲೈವ್ ಅಲ್ಲೇ ಇದ್ದೀರಾ ಶರಣಪ್ಪ ಅವರೇ? ಹೌದಾ ಸರ್? ಹೌದು ಸರ್. ಸರ್, ಫಸ್ಟ್ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರಣ ಸರ್? ಸರ್, ನಿಮ್ಮ ಹೇಳೋ ಮಾತಿನಿಂದ ನಾನು ಮನಸ್ಸು ಚೇಂಜ್ ಆಗಿದೆ ಸರ್, ಅರ್ಧ ವರ್ಷ. ಅದಕ್ಕೆ ಶರಣಪ್ಪ ಅವರೇ ಥ್ಯಾಂಕ್ ಯು. ಬಹುಶಃ ಯಾರೋ ಒಬ್ಬರು, ನಿಮಗಿಂತ ದೊಡ್ಡವರು ಅಥವಾ ಚಿಕ್ಕವರು, ಯಾರೋ ಒಬ್ಬರು ಒಳ್ಳೆಯದನ್ನು ಹೇಳ್ತಿದ್ದಾರೆ, ಅದನ್ನು ಕೇಳಿ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋ ಒಂದು ಒಳ್ಳೆತನ ನಿಮ್ಮಲ್ಲಿದೆ. ಅದು ಎಲ್ಲಿವರೆಗೂ ನಿಮ್ಮ ಜೊತೆ ಇರುತ್ತೋ, ಚಿಕ್ಕ ಮಕ್ಕಳು ಹೇಳಿದ್ರು ಕೂಡ ನೀವು ಕೇಳ್ತೀರಾ, ನಿಮ್ಮ ಬದುಕು ಉದ್ದಾರ ಆಗುತ್ತೆ. ಅಣ್ಣ ಶರಣಪ್ಪ ಅವರೇ, ಏನು ಮಾಡ್ಕೊಂಡ್ರು ನೀವು? ಡಿಎಡ್ ಮಾಡ್ಕೊಂಡಿರೋ, ಯೂನಿವರ್ಸ್ ಡಿಗ್ರಿ ಮುಗಿದು ಡಿಎಡ್. ನೈಸ್. ಅಪ್ಪ ಅಮ್ಮ? ಅಪ್ಪ ಅಮ್ಮ, ಅಪ್ಪ ಅಮ್ಮ ಇಬ್ಬರು ಇಬ್ಬರು ಇವರು ಅವರೇ, ಇಬ್ಬರು ಅಣ್ಣರ ಅವರೇ, ನಾನು ಚಿಕ್ಕವನು. ಶರಣಪ್ಪ ಅವರೇ, ಈ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಏನಾದರೂ ಹಂಚ್ಕೊಳ್ಳೋದು ಇದೆಯಾ? ನಿಜ ಅಣ್ಣ, ಅದಕ್ಕೆ ತುಂಬ ಟ್ರೈ ಮಾಡಿದ್ದೀನಿ ಅಣ್ಣ, ಎಷ್ಟು ಜನ ಟ್ರೈ ಮಾಡಕತ್ತೀನಿ, ಒಟ್ಟ ಸಿಗ್ತಿಲ್ಲ ಅಣ್ಣ. ನೀವು ತುಂಬಾ ನೋವು ಆಗಿದ್ದೀನಿ, ಸಿಗ್ಬೇಕಂತ ಎಷ್ಟು ಆಸೆಯಿಂದ ಎಷ್ಟು ಆಸೆ ಪಡಕತ್ತೀನಿ, ಒಟ್ಟ ಸಿಗ್ತಿಲ್ಲ ನೀವು. ಶರಣಪ್ಪ ಅವರೇ, ನಾನೀಗ ನಿಮಗೆ ಸಿಕ್ಕಿದ್ದೀನಿ, ಖಂಡಿತ ನೀವು ಮಾತಾಡ್ಬೋದು. ಅದೇ ಅಣ್ಣ, ಅದು ಒಂದು ಒನ್ ಮಂತ್ ಹಿಂದೆ ಅಣ್ಣ ನಮ್ಮ ಫ್ರೆಂಡ್ ಡೆತ್ ಅದ. ಯಾಕೆ ಕಾರಣ? ಕಾರಣ ಗೊತ್ತಿಲ್ಲ ಅಣ್ಣ. ನಿನ್ನೆ ಅಷ್ಟೇ ಫೋನ್ ಮಾಡಿದ್ದೆ ಅಣ್ಣ ಅವಾಗ. ಓಕೆ, ಮಾತಾಡಿದ್ ನಿನ್ನೆ ಅಷ್ಟೇ ಮಾತಾಡಿದ್ದ ಅವನು ಲಾ ಮಾಡಿದ್ದೆ ಅಣ್ಣ. ಓಕೆ, ನಾನು ಡಿಎಡ್ ಮಾಡಿದ್ದೆ, ಅವನು ಲಾ ಮಾಡಿದ್ದೆ. ನಾನು ಇಬ್ಬರು ಕ್ಲಾಸ್ಮೇಟ್ ಅಣ್ಣ, 3 ವರ್ಷ ಕಲ್ತಿವಲ್ಲ ಡಿಗ್ರಿ ಒಳಗೆ. ಓಕೆ, ಅವನು ಲಾ ಮಾಡಿದ್ದ, ನಾನು ಈ ಕಡೆ ಇದು ಡಿಎಡ್ ಮಾಡಿದ್ದೆ. ಮಾತಾಡಿವ ಅಣ್ಣ, ಆರಾಮಿದ್ದೀನಿ, ಎಲ್ಲ ಮಾತಾಡಿವಿ. ನಾನು ಜೋಕ್ ಮಾಡಿ, ಅವನು ಜೋಕ್ ಮಾಡಿ, ಅವನ ಮರುದಿನ ಸ್ಟೇಟಸ್ ನಲ್ಲಿ ಅವನು ಫೋಟೋ ಹಾಕಿದ್ದಾರೆ, ಡೆತ್ ಆಗಿದೆ ಅಂತ ಹಾಕಿದ್ದೆ. ಅದು ನಿಮಗೆ ಗೊತ್ತಿಲ್ಲ? ಇಲ್ಲ, ನಮ್ಗೆ ಗೊತ್ತಿದ್ದಿಲ್ಲ, ನಾನು ಮರುದಿನ ಫೋಟೋ ಶೂಟ್ ನೋಡಿದೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ. ನಮಗೆ ನಾವು ಶಾಕ್, ನೀನೇ ತಾನೇ ಮಾತಾಡಿವಿ ಇವನ್ ಜೊತೆ, ಇವನ್ಗೆ ಏನಾಗಿದೆಯಪ್ಪ ಅಂತ. ಓಕೆ, ಆಮೇಲೆ ಅವನ್ 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 ಒಟ್ಟ ಏನೋ ನಂಗೆ ದುಃಖ, ಏನು ದುಃಖ ಆಗಿಲ್ಲ, ಏನು ದುಃಖ ಆಗಿಲ್ಲ ಅಣ್ಣ. ತುಂಬಾ ಕ್ಲೋಸ್ ಫ್ರೆಂಡ್ ಅವನು, ಏನಂಗೇನು ದುಃಖ ಅನಿಸ್ತಿಲ್ಲ. ಆಮೇಲೆ ಒಂದು ವಾರ ಹೋಯ್ತು ಅಣ್ಣ, 15 ದಿನ ಹೋಯ್ತು. ಓಕೆ, 15 ದಿನ ನನಗೆ ನೈಟ್ ಅಣ್ಣ, ನೈಟ್ ಕನಸಲ್ಲಿ ಬರ್ತಿದ್ದ, ಏ ಆರಾಮಿದ, ಏನ್ ಮಾಡಕತ್ತಿದೀವಿ ಅಂದ್ ಏನ್ ಮಾಡಕತ್ತಿ, ಊಟ ಮಾಡೋಣ ಬರತ್ತೆ, ದಿನ ಕನಸಲ್ಲಿ ಬರ್ತಿದ್ದ ಅಣ್ಣ. ನಾ ಸುಮ್ಮನೆ ಇರ್ತಿದ್ದೆ, ಓಲ್ಡ್ ಬಿಡೋ ಬರ್ತಾನ ಹೋಗ್ತಾನಂತ. ನಂಗೆ 15 ದಿನ ಆದ್ಮೇಲೆ ನೈಟ್ ಅಣ್ಣ, ನೈಟ್ ಒಂದ್ 2 ಗಂಟೆ ಎತ್ತಣ ಎದ್ದೆ. ಎದ್ದಾಗ ಆಡ್ಬಿಟ್ಟು ಸ್ಪೀಡ್ ಆಗಿತ್ತು ನೋಡಣ, ಆಡ್ಬಿಟ್ ಸ್ಪೀಡ್ ಆಗಿತ್ತು. ಆಡ್ಬಿಟ್ ಸ್ಪೀಡ್ ಅಲ್ಲ, ಮತ್ತೆ ದವಾಖಾನೆಗೆ ಹೋದ್ವಿ ಅಣ್ಣ, ಹಾಸ್ಪಿಟಲ್ಗೆ ಹೋದ್ವಿ. ಓಕೆ, ಅಲ್ಲಿ ಮತ್ತೆ ಇಸಿಜಿ ಮಾಡಿದ್ರು, ಮಾಡಿದ್ರು ಎಕೊ ಮಾಡಿದ್ರು. ಅಲ್ಲಿ ಡಾಕ್ಟ್ರು ಏನಾಗಿಲ್ಲ ನಿನಗೆ ಅಂದ್ರು. ಓಕೆ, ವಾಪಸ್ ಮನೆಗೆ ಬಂದ್ವಿ ಅಣ್ಣ, ವಾಪಸ್ ಮನೆಗೆ ಬಂದ್ವಿ. ಮತ್ತೆ ನಂಗೆ ಅವಾಗ ಅವಾಗ ಆ ತರ ಆಗ್ತಾ ಇರುತ್ತೆ ಅಣ್ಣ, ಆಡ್ಬಿಟ್ ಸ್ಪೀಡ್ ಆಗ್ತದೆ ಏನೋ, ಒಟ್ಟು ಭಯ ಒಟ್ಟು ಈ ತರ ಕಾಡ್ತಿರುತ್ತೆ ನಮಗೆ. ಒಂದು ನಿಮ್ಮ ಫ್ರೆಂಡು ನಿಮ್ಮಿಂದ ದೂರ ಆಗಿದ್ದು, ಅದು ನಿಮಗೆ ಬಲವಾದ ಹೊಡೆತ ಅಂತ ಅನ್ಸುತ್ತಾ ನಿಮ್ಮ ಬದುಕಲ್ಲಿ? ಓ, ನಿಜ ಸತ, ನಾನು ಅವ್ನು ಸಲ ನಾ ಒಟ್ಟ ಕಣ್ಣೀರ್ ಹಾಕಿಲ್ಲ ಅಣ್ಣ, ಇದುವರೆಗೂ ಕಣ್ಣೀರ್ ಹಾಕಿಲ್ಲ. ಅವ್ನಿಗೆ ಯಾಕೆ ಸತ್ತ ನನಗೆ ಗೊತ್ತಿಲ್ಲ ಅಣ್ಣ. ಅಲ್ಲ, ಆತ ಯಾಕೆ ಸತ್ತ, ಬಹುಶಃ ಅವನ ಅವನ ಬದುಕು ಅಷ್ಟಿತ್ತು, ಅದರಲ್ಲಿ ಅದ್ರ ಬಗ್ಗೆ ಮಾತಲ್ಲ. ಬಟ್ ಇಲ್ಲಿ ಇದಿಗಿದ್ದ ಹಾಗೆ ಇಷ್ಟು ದಿನ ಇಲ್ದಿದ್ದು ಆತ ತೀರು ಹೋದಾದ ಮೇಲೆ ಯಾಕೆ ನಿಮ್ಗೆ ಆ ರೀತಿ ಆಗುತ್ತೆ? ಅದೇ ಅಣ್ಣ, ಆ ರೀತಿ ಆಗುತ್ತೆ. ನಾನು ನಿಜವಾಗ ಅಣ್ಣ, ಇನ್ನು ಇದುವರೆಗೂ ನನ್ನ ಜೊತೆ ಇಟ್ಸ್ ಓಕೆ. ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ನೀವು ಅವರನ್ನ ಬಹಳ ಜೊತೆ ಹೋದವರು, ಅದೊಂದು ಬಾಂಧವ್ಯ ಇದ್ದೇ ಇತ್ತು. ಆತ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಒಂದು ಬಾಂಧವ್ಯ ಅವಶ್ಯವಾಗಿ ನಿಮ್ಮ ನಡುವೆ ಇತ್ತು. ಯಾಕಂದ್ರೆ ನಿಮಗೆ, ಅರೆ ನಿನ್ನೆ ಇನ್ನು ಮಾತಾಡದೆ ಇವತ್ತು ಆತ ನನ್ನ ಜೊತೆ ಇಲ್ಲ ಅಂದಾಗ, ಅದು ಕೊಂಚ ನೀವು ಕಣ್ಣೀರ್ ಹಾಕದೇ ಇರ್ಬೋದು, ಬಟ್ ನಿಮ್ಮ ಮನಸ್ಸಲ್ಲಿ ಅದೊಂದು ಕೊರೆತ ಸದಾ ಇದೆ. ಒಂದು ಶರಣಪ್ಪ ಅವರೇ, ಈ ಆರ್ಟ್ ಸ್ಪೀಡ್ ಆಗಿದ್ದು ಅಥವಾ ನಿಮ್ಮ ಬದುಕಲ್ಲಿ ಅದಾದ್ಮೇಲೆ ಏನೇ ಆಗಿದ್ದು, ಇದೇನೋ ಅಲ್ಲೇ ವಿಚಾರ ಇರ್ಬೋದಾ ಅಂತ ನೀವು ಅಂದ್ಕೊಂಡ್ರೆ ನಿಮ್ಗೆ ಅದೇ ಕಾಡುತ್ತೆ. ಪ್ರತಿ ಸಾರಿ ಆತ ಇದ್ದಾಗಲೂ ನಿಮಗೇನೋ ಆದಾಗ ಇದೇನು ಬೇರೆ ಆರೋಗ್ಯ ಸ್ವಲ್ಪ ಕೆಟ್ಟಿದೆ ಅನ್ಕೊಂಡ್ರೆ ಅದು ಆ ರೀತಿ ಹೋಗುತ್ತೆ. ಬಟ್ ಯಾವಾಗ ನೀವು ಅದನ್ನು ಇದನ್ನು ಕನೆಕ್ಟ್ ಮಾಡ್ತೀರಲ್ವಾ,
ಅದಕ್ಕೆ ನೀವು ಲಿಂಕ್ ಮಾಡಿದ್ರೆ ಅದು ಅದನ್ನೇ ಬೇರೆ ಬೇರೆ ರೂಪ ಪಡ್ಕೊಳ್ತಾ ಹೋಗುತ್ತೆ. ದಯವಿಟ್ಟು ಆ ರೀತಿ ವಿಚಾರಗಳನ್ನು ಅವ್ರು ನಿಮ್ಮ ಜೊತೆ ಇದ್ರು ಈಗಿಲ್ಲ, ನೀವು ಒಂದಿವಸ ನಾವು ನೀವು ಒಂದಿವಸ ಹೋಗೋದೆ ಹೌದಲ್ವಾ? ಹಾಗೆ ಯಾರೋ ಹೋಗಿರೋರು ಒಂದು ಮಾತಿದೆ, ಬಹಳ ದೊಡ್ಡವ್ರು ಹೇಳಿದ್ದಾರೆ ಸತ್ತವರ ವಿಚಾರವನ್ನು ಸತ್ತವರಿಗೆ ಬಿಡಿ ಬಿಡಿ ಅಂತ. ಹಾಗೆ ಅವ್ರ ವಿಚಾರ ಬೇಡ, ಇದ್ದ ಅಷ್ಟು ದಿನ ಪ್ರೀತಿಯಿಂದ ಇದ್ರಿ ಈಗಿಲ್ಲ, ನಾಳೆ ಕೂಡ ನಿಮ್ಮ ಜೊತೆ ಇರೋ ಯಾರೋ ಒಬ್ಬ ವ್ಯಕ್ತಿ ಇರೋದಿಲ್ಲ. ಹೀಗೆ ಪ್ರತಿ ಬದುಕಿರೋದೇ ಹೀಗಲ್ವಾ? ಸೊ ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ನಿಮ್ಮ ಬದುಕಲ್ಲಿ ನಡೆಯೋ ಚಿಕ್ಕ ಪುಟ್ಟ ವಿಚಾರಗಳು ಅಲ್ಲಿಗೆ ಹೋಲಿಕೆ ಆಗ್ತವೆ. ಆತ ಕನ್ಸಲ್ಲಿ ಬಂದಿದ್ದ ಸರ್, ಮಾತಾಡಿಸ್ತಿದ್ದ ಸರ್, ಇವೆಲ್ಲ ಬೇರೆ ಬೇರೆ ರೂಪ ಪಡ್ಕೊಳ್ತಾ ಹೋಗ್ತವೆ. ನಿಜ ಅವತ್ತಿಂದ ಬಿದ್ದಂಗ ಏನೋ ಒಂಥರ ಬೇರೆ 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 ಆಕ್ಟಿವಿಟೀಸ್ ನಾನು ಮನೆಯಲ್ಲಿ ಇರೋದು ನೋಡಿ. ಅದೊಂದು ಕಾನ್ಶಿಯಸ್ ಅಂತ ಹೇಳ್ತಾರೆ, ಅಂದ್ರೆ ನೀವ್ ಯಾವಾಗ ಆ ವಿಚಾರದ ಬಗ್ಗೆನೇ ಯೋಚನೆ ಮಾಡ್ತಾ ನೀವೇನೇ ಕೆಲಸ ಮಾಡೋಕ್ ಹೋಗಿ ಅಲ್ಲಿ ಆಗೋ ಚಿಕ್ಕ ಪುಟ್ಟ ಏರಿಳಿತಗಳಿಗೂ ಇದೇ ಕಾರಣ ಅಂತ ನೀವು ಭಾವಿಸ್ತಾ ಹೋಗ್ತೀರಾ. ಯಾಕಂದ್ರೆ ನೀವು ಮೂಲಭೂತವಾಗಿ ಅದರಲ್ಲೇ ಅದೇ ವಿಚಾರದಲ್ಲಿ ನೀವು ಮುಳುಗಿದ್ದೀರಾ. ದಯವಿಟ್ಟು ಜೊತೆ ಇದ್ದಾನೆ, ಮಾತಾಡ್ತಾನೆ, ಓಕೆ ಪ್ರೀತಿಯಿಂದ ಮಾತಾಡಿ. ಅದೇನು ಅದು ಆಧ್ಯಾತ್ಮ, ಅದು ಕತೆ ಏನು, ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಲ್ಲ. ನೀವು ನಂಬಿದ್ರೆ ಅದು ಸತ್ಯ, ನಂಬಲಿಲ್ಲ ಅಂದರೆ ಅದು ಸುಳ್ಳು. ಓಕೆ, ಹಾಗಾಗಿ ಅದರಿಂದ ನಿಮ್ಮ ನಾಳೆಯ ದಿನಗಳು ಕಷ್ಟವಾಗೋದು ಬೇಡ, ಅದರಿಂದ ನಿಮ್ಮ ಬದುಕು ಹಾಳಾಗೋದು ಬೇಡ, ಒಳ್ಳೆಯದಾಗಲಿ. ಆ್ಯಂಡ್ ಆ ರೀತಿ ವಿಚಾರ ಏನೇ ಇದ್ರೂ ಕೂಡ ನಿಮ್ಮ ಮನೆಯವ್ರಿಗೆ ಹೇಳಿ. ಯಾಕಂದರೆ ನಮ್ಮ ಮಾತುಗಳು ಒಂದು ರೀತಿಯಾದರೆ ಅನುಭವಸ್ಥರ ತಿಳಿದವರ ಮಾತುಗಳು, ಅಥವಾ ನಿಮ್ಮ ಮನೆಯವರ ಪೋಷಕರ ಅವರು ಏನು ದೇವರಂತಾರೆ ಅಥವಾ ಮನೆಯವ್ರಿಗೆ ಹೋಗು ಅಂತಾರೆ, ಈ ರೀತಿ ನಾನಾ ವಿಚಾರಗಳು. ಅದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಹೌದಲ್ವಾ? ಹಾಗಾಗಿ ಈ ರೀತಿ ವಿಚಾರಗಳನ್ನು ಮನೆಯವರಿಂದ ಮುಚ್ಚಿಡಬೇಡಿ. ಅದೇನೋ ಒಂದು ದೊಡ್ಡ ಸ್ವರೂಪ ಪಡ್ಕೊಂಡಾದ ಮೇಲೆ ನೀವು ಅವ್ರಿಗೆ ಶಾಕ್ ಕೊಟ್ಟಂಗೆ ಆಗ್ಬಿಡುತ್ತೆ ಮನೆಯವ್ರಿಗೆ. ಚಿಕ್ಕದ್ರಲ್ಲಿ ಹೇಳಿದ್ರೆ ಅವರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ, ಹೌದಲ್ವಾ? ಸೊ ಇರಲಿ, ಆ ಥರದ್ದು ಯಾವುದು ನಿಮ್ಮ ಬದುಕಲ್ಲಿ ಕಾಡೋದು ಬೇಡ, ಎಲ್ಲವೂ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ. ಆ್ಯಂಡ್ ಈ ಕಾರ್ಯಕ್ರಮದ ವಿಷಯವಾಗಿ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ? ನೀವು ನನ್ನ ಹೆಸರು ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್, ಬಟ್ ನೀವು ಅಂತಹದೊಂದು ಕಾರ್ಯದಲ್ಲಿ ತೊಡಗಿದ್ದೀರಾ ಅನ್ನೋದೇ ನಿಮ್ಮ ಬಗ್ಗೆ ನನಗೆ ಹಾಕ್ತಿರೋ ಒಂದು ಖುಷಿ, ಒಂದು ಹೆಮ್ಮೆ. ನೋಡಿ, ಇದು ನಿಜವಾಗ್ಲೂ ನಮ್ಮ ಯುವಜನತೆ ಅಥವಾ ಈ ರಾಜಕಾರಣಿಗಳಿಂದ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಿಮ್ಮಂತವ್ರು ಮನಸ್ಸು ಮಾಡಿದ್ರೆ ಇಡೀ ಸಮಾಜವನ್ನು, ಅಧರ್ಮ ಇದೆ ಅದನ್ನು ನಾಶ ಮಾಡಿ ನೀವು ಮತ್ತೆ ಧರ್ಮ ಸ್ಥಾಪನೆ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಬಟ್ ನೀವು ಅದನ್ನು ಮುಂದುವರಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ನನಗೆಲ್ಲ ಇದೆ ಅಣ್ಣ, ಮನೆಯಲ್ಲಿ ಸಪೋರ್ಟ್ ಇದೆ, ತಂದೆ ತಾಯಿ ಅಕ್ಕ ತಂಗಿ. ನನಗೆ ಜೊತೆ ಅಣ್ಣ ತಂಗಿಯರಿಲ್ಲ, ಅಣ್ಣ ತಂಗಿಯರಿಲ್ಲ, ನನ್ನ ಕಾಲೇಜ್ ಓದ್ತಿರ್ತಾರಲ್ಲ ಅವರೇ ನನ್ನ ತಂಗಿಯರು. ಅದ್ಭುತ, ಅವರೇ ನನ್ನ ತಂಗಿಯರ ಅಣ್ಣ, ನಿಜವಾಗತ್ನಿ ಎಲ್ಲರೂ ನನ್ನ ತಂಗಿಯರ ಅಂತ ನಾನು ಭಾವಿಸ್ತೇನೆ. ಸೂಪರ್ ಸೂಪರ್. ನನ್ನ ತಂಗಿ ಅಂದ್ರೆ ಬಹಳ ಇಷ್ಟ ಅಣ್ಣ, ದೇವರು ನನ್ನ ತಂಗಿ ಕೊಟ್ಟಿಲ್ಲ ಅಷ್ಟೇ, ಯಾಕಂತ ಗೊತ್ತಿಲ್ಲ, ಬಟ್ ನನ್ನ ತಂಗಿ ಅಂದ್ರೆ ತುಂಬಾ ಇಷ್ಟ ಅಣ್ಣ. ಗ್ರೇಟ್ ಗ್ರೇಟ್, ನಿಮ್ಮಂತಹ ಒಂದು ವ್ಯಕ್ತಿತ್ವವನ್ನು ನನ್ನ ಶೋವಲ್ಲಿ ನಾನು ಇವತ್ತು ಮಾತಾಡಿಸಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆ ಬದುಕು ಹಾಗೆ ಮುಂದುವರಿಲಿ, ಏನೇ ಬರಲಿ, ನಾನು ಅದನ್ನು ಫೇಸ್ ಮಾಡಿ ನಾನು ನಾಲ್ಕು ಜನಕ್ಕೆ ಮಾದರಿ ಆಗ್ತೀನಿ ಅನ್ನೋ ಮನಸ್ಥಿತಿ ಎಲ್ಲಿವರೆಗೂ ನಿಮ್ಮ ಜೊತೆ ಇರುತ್ತೆ ಅಲ್ಲಿವರೆಗೂ ಕೂಡ ನೀವು ನಾಲ್ಕು ಜನಕ್ಕೆ ಭಾಳ ದೊಡ್ಡ, ನಿಮ್ಮ ಹತ್ರ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ನಿಮ್ಮ ವ್ಯಕ್ತಿತ್ವ ಮಾತ್ರ ಕಡೆಯವರೆಗೂ ನಿಮ್ಮ ಜೊತೆ ಇರುತ್ತೆ. ನೀವು ನಾಲ್ಕು ಜನಕ್ಕೆ ಸ್ಪೀಚ್ ಕೊಡ್ತೀನಿ ಸರ್ ಅಂತೀರ, ನಾಲ್ಕು ಜನಕ್ಕೆ ಏನೋ ಹೇಳ್ತೀನಿ ಅಂತೀರ, ಅದು ನಿಮ್ಮ ವ್ಯಕ್ತಿತ್ವ. ನಿಮ್ಮ ಹತ್ರ ಇರೋ ಹಣ ಹೋಗುತ್ತೆ ಬರುತ್ತೆ, ಬಟ್ ಆ ಜ್ಞಾನ ಸಂಪಾದನೆ ಅಥವಾ ಜ್ಞಾನವನ್ನು ಹಂಚೋರು ಇದೆಯಲ್ಲ, ಅದು ಯಾವತ್ತೂ ಕೂಡ ನಿಮ್ಮನ್ನ ಕಾಪಾಡುತ್ತೆ. ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಜಾಸ್ತಿ ಪಾಠ ಕಡೆ ಹೋಗಲ್ಲ ಅಣ್ಣ, ಜೀವನ ಕಡೆ ಜಾಸ್ತಿ ಹೇಳ್ತಿರ್ತಾನ. ನಿನ್ ಬಗ್ಗೆ ನೀವ್ ಹೇಳ್ತಿದ್ರಣ, ಆತರ ಪಾಠ ಹೇಳ್ತಿರ್ಬೇಕಾದ್ರೆ ಅದು ಬೇರೆ ಹೋಗ್ಬಿಡ್ತಾರ ರೂಟ್ ಅಣ್ಣ, ಬೇರೆ ಕಡೆ ರೂಟ್, ಬೇರೆ ಜೀವನ ಹಂಗ ರೂಪಿಸ್ಕೊಳ್ಳಿ
ಪಾಠ ಪಾಠ ಅಂಕ ಅಷ್ಟೇ ನಿಮ್ಗೆ ಅದು ಅಂಕ ಅಷ್ಟೇ ನಿಮ್ ಜೀವನ ಬೇರೆ ಇದೆ ಅಂತಂದು ಅದಕ್ಕೆ ಜೀವನ ಪಾಠ ಹಾಗಾದ್ರೆ ಪ್ರತಿಯೊಂದು ಪಾಠಗಳು ಜೀವನವಾಗಬಲ್ಲದು ಜೀವನಕ್ಕೆ ಪಾಠ ಅವಶ್ಯಕತೆ ಇದೆ ಬಟ್ ಪ್ರತಿ ಅನುಭವಗಳು ಒಂದು ಪಾಠ ಕಲಿಸ್ತವೆ ಅಂಡ್ ನೀವೇನನ್ನೇ ಹೇಳೋಕೆ ಹೋದ್ರೂ ಕೂಡ ಅದು ಕೊಂಚ ಬದುಕಿನ ಕಡೆ ಬದಲಾಗ್ತಿದೆ ಅಂದರೆ ನೀವೊಂದು ಆಧ್ಯಾತ್ಮದ ಹಾದಿಯಲ್ಲಿದ್ದೀರಾ ಅಂಡ್ ನಿಮ್ಮ ಮುಂದಗಡೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅದರ ಲೇಪನವನ್ನು ಕೊಡ್ತಾ ಇದ್ದೀರಾ ಹೌದು ನೀವು ಗಣಿತ ಕನ್ನಡ ವಿಜ್ಞಾನ ಏನೇ ಬೋಧನೆ ಮಾಡಿ ಅದರ ಜೊತೆಗೆ ಒಂದು 5 ನಿಮಿಷ ನಿಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ನೀವು 4 ಜನಕ್ಕೆ ಬೋಧನೆ ಮಾಡೋದಿದೆಯಲ್ಲ ಆ್ಯಂಡ್ ನೀವು ಇನ್ನೊಬ್ಬರಿಗೆ ಕೊಡುವಂಥ ಅತಿ ಶ್ರೇಷ್ಠವಾದಂತಹ ಪಾಠ ಅದು ಓಕೆ ಸೊ ಒಳ್ಳೆಯದಾಗಲಿ ಶರಣಪ್ಪ ಸರ್ ನಿಮ್ಮನ್ನು ನೋಡಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ನಮ್ಮ ಮೇಲಿರಲಿ ಪ್ರತಿದಿನ ಕಾರ್ಯಕ್ರಮ ಇರುತ್ತೆ ನಿಮ್ಮ ಹಾರೈಕೆ ಮುಖ್ಯನಪ್ಪ ಸೋನು ಸರ್ ಸೋನು ಅವರು ಚೂರು ಚೆನ್ನಾಗಿರಬೇಕು ಅಂದ್ಕೊಂಡ್ರೆ ಅದು ನನಗೊಂದು ಆಶೀರ್ವಾದ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಮತ್ತೆ ಮತ್ತೆ ಕರೆ ಮಾಡಿ ಮಾತಾಡ್ತಾ ಇರಿ ಓಕೆ ಶರಣಪ್ಪ ಅವರೇ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಬಾಯ್.